ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ರೇವಣ್ಣ ನೇಮಕವಾಗಿದ್ದಾರೆ. ಜೆಡಿಎಸ್ ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸ್ಥಾನ ನೀಡಲಾಗಿದೆ. ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ರೇವಣ್ಣ ನೇಮಕವಾಗಿದ್ದಾರೆ. ಇನ್ನು ಎಚ್ ಡಿ ದೇವೇಗೌಡ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ಗೆ ಜೆಡಿಎಸ್ ನಲ್ಲಿ ಸ್ಥಾನ ಲಭಿಸಿದೆ. ಇನ್ನು ಏನು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಜೆಡಿಎಸ್ ಮುಂಬರುವಂತಹ ವಿಧಾನಸಭಾ ಚುನಾವಣಾ ಇಟ್ಕೊಂಡು ಈಗ ರಣತಂತ್ರವನ್ನು ಹೆಣಿತಾ ಇದೆ. ಈ ಹಿನ್ನೆಲೆ ಜೆಡಿಎಸ್ ನಲ್ಲಿ ಯುವ ನಾಯಕ ಪ್ರಜ್ವಲ್ ರೇವಣ್ಣಗೆ ಸ್ಥಾನವನ್ನು ನೀಡಲಾಗಿದೆ. ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ರೇವಣ್ಣ ನೇಮಕವಾಗಿದ್ದಾರೆ. ಇನ್ನು ಈ ಒಂದು ಆದೇಶವನ್ನ ದೇವೇಗೌಡರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜೇಶ್. ಮಂಜೇಶ್, ಈಗ ಏನು ಪ್ರಜ್ವಲ್ ರೇವಣ್ಣಗೆ ಜೆಡಿಎಸ್ ನಲ್ಲಿ ಒಂದು ಪ್ರಮುಖವಾದಂತಹ ಸ್ಥಾನವನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಹೇಗೆ ತಯಾರಿ ನಡೀತಾ ಇದೆ ಜೆಡಿಎಸ್ ನಲ್ಲಿ ಮಂಜೇಶ್? ಪ್ರಭು, ಪ್ರಜ್ವಲ್ ರೇವಣ್ಣ ಜೆಡಿಎಸ್ ನಲ್ಲಿ ಯುವ ನಾಯಕ ಅಂತ ಹೆಸರುವಾಸಿಯಾಗಿರುವಂತದ್ದು, ಆದ್ರೆ ಇದುವರೆಗೂ ಅವರಿಗೆ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ನೀಡಿರಲಿಲ್ಲ. ಇದೀಗ ಅಧಿಕೃತವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಅಧಿಕಾರ ನೀಡಿರುವಂತದ್ದು. ಕರ್ನಾಟಕ ಪ್ರದೇಶ ಜಾತ್ಯತೆ ಜನರ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ನೇಮಕ ಮಾಡಿ ಅಧಿಕೃತವಾಗಿ ಆದೇಶವನ್ನು ಸಹ ಈಗ ದೇವೇಗೌಡರು ಪ್ರಕಟ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ ದೇವೇಗೌಡರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಬರಮಾಡಿಕೊಂಡು ಅಧಿಕೃತವಾದ ಹುದ್ದೆಯನ್ನ ನೀಡಿ ಅವರಿಗೆ ಪಕ್ಷ ಸಂಘಟನೆ ಮತ್ತು ಪಕ್ಷ ಜವಾಬ್ದಾರಿಯನ್ನು ಹೊರುವಂತಹ ಸೂಚನೆ ನೀಡಿರುವಂತದ್ದು. ಈಗಾಗಲೇ ಅಂದ್ರೆ ಚುನಾವಣಾ ವರ್ಷ ಪೂರ್ವದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಜೆಡಿಎಸ್ ಪಕ್ಷದಲ್ಲಿ ಕೆಲವೊಂದು ಗೊಂದಲಗಳನ್ನು ಸಹ ಉಂಟು ಮಾಡಿದ್ರು. ರಾಜರಾಜೇಶ್ವರಿಯಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಹುಣಸೂರಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಬೇಲೂರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಊಹಾಪೋಹಗಳಿತ್ತು. ಸೊ ಈ ಎಲ್ಲ ಊಹಾಪೋಹಗಳಿಗೆ ಇವತ್ತು ದೇವೇಗೌಡರು ಅಧಿಕೃತವಾಗಿ ತೆರೆಯಲ್ತಿರುವಂತದ್ದು. ಅಂದ್ರೆ ಪಕ್ಷ ಸಂಘಟನೆ ಮೂಲಕ ಅವರು ಸಹ ಪಕ್ಷದ ಪದಾಧಿಕಾರಿಗಳಾಗಿ ನೇಮಕವಾಗಿರುವಂತದ್ದು ಮತ್ತು ಅವರು ಸಹ ಟಿಕೆಟ್ ಆಕಾಂಕ್ಷಿ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ದೇವೇಗೌಡರು ಪರೋಕ್ಷವಾಗಿ ಬಿಂಬಿಸಿರುವಂತದ್ದು. ಸೊ ಒಟ್ಟಾರೆ ಪಕ್ಷ ಸಂಘಟನೆ ಮತ್ತು ಪಕ್ಷ ಒತ್ತು ನೀಡುವಲ್ಲಿ ಪ್ರಜ್ವಲ್ ರೇವಣ್ಣಗೆ ಹೆಚ್ಚಿನ ಅಧಿಕಾರ ನೀಡುವ ಮೂಲಕ ಯುವ ನಾಯಕ ಅಂತಾನೆ ಬಿಂಬಿಸಲಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಪ್ರಭು, ಥ್ಯಾಂಕ್ ಯು ಮಂಜೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.